ಅವರು ಕೇವಲ ಒಂದು ಚುನಾವಣೆಯನ್ನು ಸೋತು ಹತಾಶರಾಗಿದ್ದಾರೆ ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ಎಸ್ ದೇವರಾಜ್ ಅವರು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವನೇ ಕಳ್ಕೊಂತಾ ಇದೆ, ಅಸ್ತಿತ್ವನೇ ಕಳ್ಕೊಂತಾ ಇದೆ. ಮೊನ್ನೆ ದಿವಸ ಸಿಟಿ ರವಿ ಅವರು ಇಲ್ಲೇ ಪ್ರೆಸ್ ಮೀಟ್ ಮಾಡ್ತಾ ಹೇಳಿದ್ದಾರೆ, ಇಲ್ಲೇ ಪತ್ರಿಕಾ ಉದ್ದೇಶ ಮಾತಾಡ್ತಾ ಹೇಳಿದ್ದಾರೆ. ಸಿಟಿ ರವಿ ಒಂದು ಚುನಾವಣೆ ಸೋತೆ ಹತಾಶರಾಗಿಬಿಟ್ಟಿದ್ದಾರೆ, ಒಂದು ಚುನಾವಣೆ ಸೋತು ಹತಾಶರಾಗಿದ್ದಾರೆ, ದಿಗ್ಭ್ರಾಂತಿ ಆಗಿದ್ದಾರೆ ಅವರು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ರೈತರಿಗೆ ನೀಡುತ್ತಿರುವ 2000 ರೂಪಾಯಿಗಳನ್ನು ಮಾಜಿ ಶಾಸಕ ಸಿಟಿ ರವಿ ಅವರು ಭಿಕ್ಷೆ ಎಂದು ಹೇಳಿರುವುದನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇವೆ. ಕಾರಣ, ಸಿಟಿ ರವಿ ಅವರ ತಂದೆ ಕೂಡ ರೈತರು. ಹಾಗಿದ್ದರೆ ಅವರ ತಂದೆಯನ್ನು ಕೂಡ ಅವರು ಭಿಕ್ಷುಕರು ಎಂದು ಒಪ್ಪಿಕೊಳ್ಳುತ್ತಾರಾ ಎಂದು ಪ್ರಶ್ನಿಸಿದ್ದಾರೆ. ರೈತರಿಗೆ 2000 ರೂಪಾಯಿ ಭಿಕ್ಷೆ ಆಗ್ತಿದ್ದಾರೆ, ನನ್ನ ನಮ್ಮ ರೈತರು ಭಿಕ್ಷಕರ ಸರ್, ಅವರಪ್ಪ ಭಿಕ್ಷಕರ, ಅವ್ರ ಅಣ್ಣ ಭಿಕ್ಷಕನ ಹೇಳ್ಬೇಕಲ್ಲ, ಅವ್ರ ಅಣ್ಣ ಅವರಪ್ಪ ಎಲ್ಲ ಭಿಕ್ಷಕರು, ಅವರ ರೈತರು ಭಿಕ್ಷಕರು, ಅವ್ರ ಇಡೀ ಕುಟುಂಬ ಭಿಕ್ಷಕ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಉದ್ಯಮಿ ಇರ್ಬೋದು, ಅದು ಬೇರೆ ಪ್ರಶ್ನೆ, ಆದ್ರೆ ಅವರ ಇಡೀ ವೃತ್ತಿ ರೈತಾಪಿ ವೃತ್ತಿ ಮಾಡ್ತಾರೆ, ಎಲ್ಲ ಭಿಕ್ಷಕರ. ಪ್ರಧಾನಮಂತ್ರಿ 3 ತಿಂಗಳಿಗೆ ಒಂದು 6000 ಎಷ್ಟು ಕೊಡ್ತಾರೆ ರಮೇಶ್? 6000 ಏನು ಕೊಡ್ತಾರೆ? ಅದು ಭಿಕ್ಷಾ ನಾವು ಹೇಳಿದೀವ, ಭಿಕ್ಷೆ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅಂತ ಹೇಳಿದೀವ. ಮಾತನಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಅಂತ ಬಿಜೆಪಿ ನಾಯಕರುಗಳಿಗೆ ಹೇಳ್ತಿದ್ದೀವಿ. ಅದ್ರ ವಿಶೇಷವಾಗಿ ಸಿಟಿ ರವಿಗೆ ಸೋತು ಹತಾಶರಾಗಿ ಮಾತನಾಡ್ಬೇಡಿ, ಹತಾಶರಾಗಿ ಮಾತನಾಡ. ಯಾಕೆಂದ್ರೆ ಒಂದ್ಸರಿ ಸೋಲು ಸೋಲನ್ ಸೋಲಿಗೆ ನೀವು ಇಷ್ಟು ಹತಾಶರಾಗಿ ಕೊಟ್ರೆ ನಿರಂತರವಾಗಿ ಸೋಲಿದೆ ಇದು ನಿಮಗೆ, ಇದೇ ಇದೇ ಮೊದಲನೇ ಸೋಲಾದರೂ ನಿರಂತರವಾಗಿ ಸೋಲಿದೆ. ಸಮಸ್ಯೆ ಬಗ್ಗೆ ಯಾಕಂದ್ರೆ ಸಿಟಿ ರವಿನ ಬಿಜೆಪಿಯವರು ಯಾವುದೇ ಕಾನ್ಫಿಡೆನ್ಷಿಯಲ್ ಮೀಟಿಂಗ್ ಅಲ್ಲಿ ಅವ್ರನ್ನ ವಿಶ್ವಾಸ ತಗೊಳ್ತಾ ಇಲ್ಲ, ಬಹಳ ಹತಾಶರಾಗ್ಬಿಟ್ಟಿದ್ದಾರೆ. ರಾಜ್ಯದ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ತಗೊಳ್ಳಿಲ್ಲ, ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಅವ್ರನ್ನ ವಿಶ್ವಾಸ ತಗೊಳ್ಳಿಲ್ಲ. ರಾಷ್ಟ್ರೀಯ ಮಾಜಿ ಕಾರ್ಯದರ್ಶಿ ನಿನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ದಿನಪತ್ರಿಕೆಯಲ್ಲಿ ಶಾಸನ ವಿರೋಧ ಬಂದ್ಬಿಟ್ಟಿದ್ದೀರಿ, ಯಾವುದೋ ದಿನಪತ್ರಿಕೆ ಅಂತ ಹೇಳಕ್ಕೆ ಹೆಸರು ಹೇಳಕ್ ಹೋಗಲ್ಲ. ಅವ್ರು ಶಾಸಕರಲ್ಲ, ಮಾಜಿ ಶಾಸಕರು, ಶಾಸಕರು ತಮ್ಮಯ್ಯ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಎಂಡಿ ರಮೇಶ್, ಜಿಲ್ಲಾ ಕಾರ್ಯದರ್ಶಿ ಕೋಟೆ ಆನಂದ್, ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಘಟಕದ ಹಿರಿಯ ಉಪಾಧ್ಯಕ್ಷರಾದ ಶಾಂತಕುಮಾರ್ ಹಾಗೂ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಾಬುರವರು ಉಪಸ್ಥಿತರಿದ್ದರು.